हाय फ्रेंड्स, इवत मन मसाला राइस मीनि हेगंत नोड़क बरण बनी वेलकम टू कावेरी किचन। मदल कुर इकनी ग्यास आनती कुर स्वल बस कुर बस एणे हाकड़ोना स्पून एणे हाकोता ಎಣ್ಣ ತುಪ್ಪದಲ್ಲಿ ಕೂಡಾನು ಮಾಡಬಹುದು ನೀವು ನಾನು ಎಣ್ಣೆ ಹಾಕೊಂಡು ಮಾಡ್ತಾ ಇದೀನಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕೋತೀನಿ ಎಣ್ಣೆ ಕೈಬೇಕು ಸ್ವಲ್ಪ ಚೆನ್ನಾಗಿ ಒಂದು ಚಕ್ಕೆ ತಗೊಂಡಿನಿ ಒಂದು ಮರಾಠಿ ಮಗ್ ತಗೊಂಡಿನಿ ಅನಾನಸ್ ಹೂ ತಗೊಂಡಿನಿ ಎರಡು ಯಾಲಕ್ಕಿ ಒಂದು ನಾಲ್ಕು ಲವಂಗ ಜೀರಿಗೆ ಮತ್ತೆ ಸ್ವಲ್ಪ ಗೋಡಂಬಿ ತಗೊಂಡಿನಿ ಕರಿಬೇವು ಸೊಪ್ಪು ಮೂರು ಹಸೆ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದು ಹಾಕೊಳ್ಳೋಣ ಗೋಡಂಬಿ ಹಾಕೋತಾ ಇದೀನಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಇವಾಗ ಇದು ಸ್ವಲ್ಪ ಬೇಯ್ತಾ ಇರಲಿ ಹಸಿ ಮೆಣಸಿನಕಾಯಿ ಅದನ್ನ ಅಕ್ಕಿ ತೊಳ್ಕೊಂಡು ಬರ್ತೀನಿ ಇದರಲ್ಲೇ 2 ಕಪ್ ಅಕ್ಕಿ ತಗೊಂಡಿದ್ದೀನಿ ನಾನು ಬುಲೆಟ್ ಅಕ್ಕಿ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಆದರೂ ತಗೋಬಹುದು ಇವಾಗ ಅಕ್ಕಿ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ನೆನೆಸಿಡೋದೇನ್ ಬೇಕಾಗಲ್ಲ ಇದು ಇದೇನ್ ಬಾಸುಮತಿ ಅಕ್ಕಿ ಇಲ್ಲ ಹಾಗೆ ತೊಳೆದು ಹಾಗೆ ಹಾಕಬಹುದು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕೋತಾ ಇದೀನಿ ಇವಾಗ ಇದಕ್ಕೆ ತಣ್ಣೀರು ಹಾಕೋದು ಬೇಡ ಬಿಸಿ ನೀರು ಇಟ್ಕೊಂಡಿದ್ದೆ ನಾನು ಬಿಸಿ ನೀರು ಹಾಕ್ತೀನಿ ಇವಾಗ ಈ ಕಪ್ಲೆ 4/4 ಕಪ್ ನೀರು ಹಾಕೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿ ತಕ್ಕಷ್ಟು ನಾನು ಕಲ್ಲು ಉಪ್ಪು ಹಾಕೊಂತಾ ಇದೀನಿ ನೀವು ಬೇಕಾದ್ರೆ ಪುಡಿ ಉಪ್ಪು ಹಾಕೋಬಹುದು ಕಲ್ಲು ಉಪ್ಪು ಹಾಕೊಂಡ್ರೆ ರುಚಿ ಇರುತ್ತೆ ಅನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ಸ್ವಲ್ಪ ಹಾಕೊಂಡಿದ್ದೀನಿ ಇದು ಏನಪ್ಪ ರೈಸ್ ಮಾಡ್ತಾರೆ ಅನ್ಕೊಂಡ್ರೆ ಫ್ರೆಂಡ್ಸ್ ನೀವು ಇದು ಮಸಾಲ ರೈಸ್ ಅಂತೀವ ನಾವು ಊರ್ ಕಡೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡ್ತಾರೆ ಇದು ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಾಯಿದಾರ ಅನ್ನ ಸಾಂಬಾರ್ ಎಲ್ಲಿ ಮಾಡೋದು ಅಂದ್ಬಿಟ್ಟು ಇದೇ ಅನ್ನನೇ ಮಾಡ್ಕೊಡ್ತಾ ಇದ್ರು ಆದ ಡಿಪೋ ಅಕ್ಕಿದ ಅನ್ನ ಮಾಡ್ತಾ ಇದ್ರು ನಾನು ಬುಲೆಟದ ಅಕ್ಕಿ ಮಾಡಿದೀನಿ ನಿಮಗೆ ಒಂದ್ಸಲ ಡಿಪೋ ಅಕ್ಕಿದು ಇದೇ ತರನೇ ಮಾಡಿ ತೋರಿಸ್ತೀನಿ ಇನ್ನೊಂದು ತರನೂ ಇದು ತುಂಬಾ ಚೆನ್ನಾಗಿರುತ್ತೆ ಕುದಿ ಬರಲಿ ಅದು ಇವಾಗ ಕುದಿತಾ ಇದೆ 2 ಸ್ಪೂನ್ ನಿಂಬೆ ರಸ ಹಾಕೋತಾ ಇದೀನಿ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದೀನಿ ಸ್ವಲ್ಪ ತಿರುವನ ನೀರು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಕೊತ್ತಂಬರಿ ಹಾಕೊಳ್ಳೋಣ ಮೇಲ್ಗಡೆ ಇವಾಗ ಕುಕ್ಕರ್ ಮೂಡಿ ಹಾಕ್ತೀನಿ ನಾನು ಇದು 2 ಸೀಟಿ ಬರಬೇಕು 2 ಸೀಟಿ ಆದಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ ಇವಾಗ 2 ಸೀಟಿ ಆಗಿದೆ ಸ್ವಲ್ಪ ಒಂದು 5 ನಿಮಿಷ ತಣ್ಣಗಾಗಲಿದೆ ತಣ್ಣಗಾದ್ಮೇಲೆ ನಾವು ಮುಚ್ಚಳ ತೆಗೆಯೋಣ ಇವಾಗ ತಣ್ಣಗಾಗಿದೆ ಸೀಟಿ ತೆಗಿತೀನಿ ನೋಡಿ ಎಷ್ಟು ಉದುರು ಉದುರಾಗಿದೆ ಆವಾಗಲೇ ನಾವು ಅಕ್ಕಿ ಹಾಕೂಡ್ಲೇನೆ ಮುಚ್ಚಳ ಮೂಡಿ ಹಾಕಬಾರ್ದು ಕುಕ್ಕರ್ದು ಸ್ವಲ್ಪ ಬೇಯಬೇಕು ನೀರೆಲ್ಲ ಚೆನ್ನಾಗಿದೆ ಎಣ್ಣೆಲೆಲ್ಲ ಅಕ್ಕಿ ಎಲ್ಲ ಬೇಯಿದ ಮೇಲೆ ಆಮೇಲೆ ಮುಚ್ಚಳ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ ಅನ್ನ ನೀರು ಕೂಡನು ಹೊರಗಡೆ ಬರಂಗಿಲ್ಲ ಒಂದು ಸರ್ವಿನ ತಟ್ಟೆಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೈಸ್ ರೆಡಿ ಆಗಿದೆ ಅದರ ಜೊತೆ ಸೌತೆಕಾಯಿ ಕ್ಯಾರೆಟ್ ತಿನ್ನಬಹುದು ಮೊಸರು ಕೂಡ ಮೊಸರು ಜೊತೆನೇ ತಿನ್ನಬಹುದು ಇದು ತುಂಬ ಚೆನ್ನಾಗಿರುತ್ತದೆ ಮಧ್ಯನ ಲಂಚಿಗೆ ಆಗುತ್ತೆ ಬೆಳಗ್ಗೆ ಟಿಫನ್ಗೆ ಆಗುತ್ತೆ ಇದು ಸಿಂಪಲ್ ಆಗಿ ಮಾಡಬಹುದು ಏನು ಕಷ್ಟ ಇಲ್ಲ ಇದು
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ।